ಕೆಪಿಸಿಸಿ ಮಾನವ ಹಕ್ಕುಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಘುರವರಿಗೆ 37ನೇ ಹುಟ್ಟುಹಬ್ಬದ ಸಂಭ್ರಮ. ಕೆಪಿಸಿಸಿ ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಕೆಎನ್ ರಘುರವರ 37ನೇ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಬಳಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹಾರ ತುರಾಯಿ ಹಾಕಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ವೇಳೆ ಕೆಪಿಸಿಸಿ ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಘು ಮಾತನಾಡಿ, ಕೋವಿಡ್ ಹಿನ್ನೆಲೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಆಸೆ ಇರಲಿಲ್ಲ. ಸ್ನೇಹಿತರು ಆಪ್ತರು ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಹೇಳಿಕೆಗಾಗಿ ಸದಾ ದುಡಿಯುವುದಾಗಿ ತಿಳಿಸಿದರು. ನಮಗೆ ಆಪ್ತರು ಈ ಊರಿನಲ್ಲಿದ್ದಾರೆ, ಸೊ ಹಾಗಾಗಿ ನಾನು ಇಲ್ಲೇ ಒಂದು ಸರಳವಾಗಿ ಅದು ಆಚರಣೆ ಮಾಡ್ತಿಲ್ಲ. ಸೊ ಅವರ ಕೋರಿಕೆ ಮೇರೆಗೆ ಸೊ ಒಂದು ಬಂದು ಸುಮ್ಮನೆ ಸರಳವಾಗಿ ಹಿಂಗೆ ಗ್ಯಾದರಿಂಗ್ ಮಾಡ್ತಾ ಇದ್ವಿ ಅಷ್ಟೇ. ಸೊ ರಾಜಕೀಯದಲ್ಲಿ ಗುರ್ಸ್ಕೋಬೇಕು ಅಂತ ಕೊರೋನಾ ಒಂದು ಟೈಮಲ್ಲಿ ಬರಲಿಲ್ಲ. ಮೊದಲಿಂದನೂ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ವಿ. ನಮ್ಮ ತಂದೆ ನಾಗೇರೆಡ್ಡಿ ಅವರು ಸುಮಾರು ಒಂದು 3 ಸಲ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ದರು, ಒಂದು ಸಲ ಅಧ್ಯಕ್ಷರಾಗಿದ್ದರು ಮಂಡಲ ಮೈಪ್ನಲ್ಲಿ ಇದಕ್ಕೆ. ಆಮೇಲೆ ನಮ್ಮ ತಾಯಿ ಕೂಡ ಒಂದು ಮುದ್ದನಹಳ್ಳಿ ಇದಕ್ಕೆ ಸದಸ್ಯರಾಗಿದ್ದರು. ಸೊ ಹಾಗಾಗಿ ನಮ್ಮದು ಚರಿತ್ರೆಯಿಂದ ಎಲ್ಲ ರಾಜಕೀಯದಲ್ಲೇ ಇದೆ. ರಾಜಕೀಯ ಅಂದರೆ ನಾವು ಮಾಡ್ತದ್ದು ಜನಸೇವೆ ಬಿಟ್ಟರೆ ರಾಜಕೀಯ ಶೆಡ್ ಅಂತ ಹೇಳಿ ಈ ಥರದ್ದು ಯಾವುದೂ ಅಲ್ಲ. ಜನಸೇವೆ ಮಾಡ್ತಾ ಬಂದಿದ್ವಿ, ಇವತ್ತು ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಸೊ ಇವತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ವೈಫಲ್ಯ ಏನಿದೆ, ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಯಾವ ಥರ ಅನ್ಯಾಯ ಆಗ್ತಾಯಿದೆ ಇದನ್ನು ತಡೆಗಟ್ಟೋದೇ ನಮ್ಮ ನಿರ್ಧಾರ. ಸರ್, ನಾವು ಆ್ಯಕ್ಚುಲಿ ಯಾವ ಕಾರಣಕ್ಕೂ ಸ್ಪರ್ಧೆ ನಾನು ಮಾಡೋದಿಲ್ಲ. ಓಕೆ, ಸೊ ನಮ್ಮ ಆಪ್ತರಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಸೊ ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಪಕ್ಷದಿಂದ. ಬಟ್ ಆದಷ್ಟು ಎಲ್ಲ ಕಡೆಯೂ ನಾವು ಗೆಲ್ತೀವಿ ಈ ಸಲ. ಇದಕ್ಕೆ ಗೆದ್ದು ಒಂದು ಸರ್ಕಾರಕ್ಕೆ ಒಂದು ತಕ್ಕ ಪಾಠ ನಾವು ತೋರಿಸ್ತೀವಿ. ನಾನು ಬೆಂಗಳೂರಲ್ಲಿ ಲಾಕ್ಡೌನ್ ಟೈಮಲ್ಲಿ ಸುಮಾರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟಿದ್ವಿ, ಸುಮಾರು ಒಂದು 4-5 ಕಡೆ ಯೋಜನೆ ಇದು ಮಾಡಿದ್ವಿ. ನಮಗೆ ಅವತ್ತಿಂದ ನಾವೇನು ಅಂದರೆ ನಾವು ಹುಟ್ಟಿದ ಊರಲ್ಲಿ ಏನಾದರೂ ಮಾಡಬೇಕು ಅಂತ ಅಲ್ವಾ. ನಾನು ಆ್ಯಕ್ಚುಲಿ ಪಕ್ಕದ ವಿಶೇಷ ಹುಟ್ಟಿದ ಊರಿದೆಯಲ್ವ, ಮುದ್ದನಹಳ್ಳಿ ಪಕ್ಕದಲ್ಲಿ ಕಣಿವೆನಾರಾಯಣಪುರ ಅಂತ ನಮ್ಮದು. ಸೊ ಅಲ್ಲಿ ನಾವೆಲ್ಲ ಕಷ್ಟಗಳೆಲ್ಲ ನೋಡ್ಕೊಂಡು ನಾವು ಮೇಲೆ ಬಂದಿರತಕ್ಕಂಥವ್ರು. ಸೊ ಹಳ್ಳಿ ಸಾಮಾನ್ಯ ಜನ ನಾನು ಆ್ಯಕ್ಚುಲಿ. ಸೊ ಹಾಗಾಗಿ ನಮ್ಮ ಕಡೆ ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಒಂದು ಗುರಿ ಅಷ್ಟೆ.